ಹಾಯ್ ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತು ಮಜಾ ಭಾರತ ಸೆಟ್ ಅಲ್ಲಿ ಇದ್ದೀವಿ. ಮಜಾ ಭಾರತ ಸೆಟ್ ಅಲ್ಲಿ ಏನ್ ಮಾಡ್ತಾ ಇದೀವಪ್ಪ ಅಂದ್ರೆ ವುಮೆನ್ಸ್ ಡೇ ಸ್ಪೆಷಲ್ ಗೋಸ್ಕರ ಇಲ್ಲಿರುವಂತ ಎಲ್ಲಾ ಆರ್ಟಿಸ್ಟ್ ಗಳಿಂದ ಅವರ್ ಲೈಫ್ ಅಲ್ಲಿ ಇರುವಂತ ಸ್ಪೆಷಲ್ ವುಮೆನ್ ಯಾರು ಹಾಗೆ ಆ ಸ್ಪೆಷಲ್ ವುಮೆನ್ ಗೆ ಈ ವುಮೆನ್ಸ್ ಡೇ ಸ್ಪೆಷಲ್ ಆಗಿ ಏನ್ ಹೇಳಕ್ಕೆ ಇಷ್ಟಪಡ್ತೀರಿ ಅಂತ ಕೇಳಕ್ಕೆ ಬಂದಿದ್ದೀನಿ. ಬನ್ನಿ ಒಬ್ಬೊಬ್ಬರಾಗಿ ಮಾತಾಡ್ಸ್ಕೊಂಡು ಬರೋಣ. ಸೊ ಎಲ್ರಿಗೂ ಗೊತ್ತು ಮಜಾ ಭಾರತದಲ್ಲಿ ತುಂಬಾ ಅಂದ್ರೆ ತುಂಬಾ ಫೇಮಸ್ ಆಗಿರೋರು ಯಾರಪ್ಪ ಅಂತ ಅಂದ್ರೆ ನಮ್ಮ ಮಜಾ ಭಾರತದ ರಾಗಿಣಿ ಯಾರು ಗೊತ್ತಿಲ್ಲ. ಇವತ್ತು ನಮ್ಮ ಜೊತೆ ಇದ್ದಾರೆ ಮಜಾ ಭಾರತದ ರಾಘವೇಂದ್ರ ಅಲಿಯಾಸ್ ರಾಗಿಣಿ. ಸೊ ವೆಲ್ಕಮ್ ಟು ದಿ ಶೋ. ಯಾವ ಹೆಣ್ಣುಗೆ ನೀವು ತುಂಬಾ ಇಷ್ಟಪಡ್ತೀರಾ ಅಂತ ಅಂದ್ರೆ ರಾಗಿಣಿನ ನಾನು ತುಂಬಾ ಇಷ್ಟಪಡ್ತೀನಿ, ತುಂಬಾ ಅಡ್ಮೈರ್ ನಾನು ಮಾಡ್ತೀನಿ. ಯಾಕಂತಂದ್ರೆ ಇವತ್ತು ರಾಘವೇಂದ್ರ ಅಂತ ಹಲವಾರು ಜನ ನನಗೆ ರೆಕಗ್ನೈಸ್ ಮಾಡ್ತಾರೆ ಅಂತ ಅಂದ್ರೆ ಅದಕ್ಕೆ ಮೇನ್ ರೀಸನ್ ಬಂದು ರಾಗಿಣಿ. ಸೊ ನಾನು ರಾಗಿಣಿಗೆ ಯಾವತ್ತೂ ಚಿರಋಣಿ ಆಗಿರ್ತೀನಿ. ಆಮೇಲೆ ಒಂದು ಸ್ತ್ರೀ ಪಾತ್ರ ಹಾಕೋದು ಅಷ್ಟು ಈಸಿ ಟಾಸ್ಕ್ ಅಲ್ಲ ಅಂತ ನಾನು ಅನ್ಕೊಳ್ತೀನಿ. ನಾನು ಹೆಣ್ಣು ಮಕ್ಕಳಿಗೆ ರೆಸ್ಪೆಕ್ಟ್ನ ಅಷ್ಟು ನಾನು ಕೊಡ್ತಿರೋದಕ್ಕೆ ಇವತ್ತು ನಾನು ಹೆಣ್ಣು ಪಾತ್ರ ಹಾಕ್ಲಿಕ್ಕೆ ಸಾಧ್ಯ ಆಗಿರೋದು. ನಿಜವಾಗ್ಲೂ ಹೆಣ್ಣು ಪಾತ್ರ ಹಾಕೋದೇ ಇಷ್ಟು ಕಷ್ಟ, ಹೆಣ್ಣಾಗಿ ಹುಟ್ಟಿರೋರಿಗೆ ಹೆಣ್ಣು ಅದು ಇನ್ನೆಷ್ಟು ಕಷ್ಟ ಅಂತ ನನಗದು ಹೇಳಕ್ ಆಗ್ತಾ ಇಲ್ಲ. ಸೊ ಈ ಮುಖಾಂತರ ವಿಮೆನ್ಸ್ ಡೇ ಸ್ಪೆಷಲ್ ಇದೆ ಇವತ್ತು. ಎಲ್ಲಾ ಹೆಣ್ಣು ಮಕ್ಕಳಿಗೂ, ಎಲ್ಲಾ ತಾಯಂದಿರಿಗೂ, ಎಲ್ಲಾ ಅಕ್ಕಂದ್ರಿಗೂ ಹ್ಯಾಪಿ ವಿಮೆನ್ಸ್ ಡೇ ಹೇಳಕ್ ಇಷ್ಟಪಡ್ತೀನಿ. ನನ್ನ ಅಮ್ಮನಿಗೂ ನನ್ನ ಅಕ್ಕನಿಗೂ ಈ ಮುಖಾಂತರ ಹ್ಯಾಪಿ ವಿಮೆನ್ಸ್ ಡೇ. ನಿಮ್ಮ ಎಲ್ಲ ಮುಂದಿನ ಪ್ರಾಜೆಕ್ಟ್ಸ್ ಗೆ ಒಳ್ಳೇದಾಗ್ಲಿ. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಬಿಗ್ ಬಾಸ್ ದು ಟ್ರೇಲರ್ ಇತ್ತೀಚೆಗೆ ಬಂದಿತ್ತು. ಆ ಟ್ರೇಲರ್ ಅಲ್ಲಿ ಒಬ್ಬ ಕುಳ್ಳ ಮನುಷ್ಯ ಅಥವಾ ಒಂದು ಮಾಸ್ಟರ್ ಪೀಸ್ ಒಂದು ಜೆರಾಕ್ಸ್ ಮಿಷಿನ್ ಮುಂದೆ ತುಂಬಾ ಒದ್ದಾಡ್ತಿರ್ತಾರೆ, ಅದು ಸುದೀಪ್ ಸರ್ ಜೊತೆ. ಅವರು ನಮ್ಮ ಮಜಾ ಭಾರತದ ಶಿವು ಅವರು. ಸೊ ಇವತ್ತು ಆ ಮೂರಡಿ ಅಲ್ಲ ಆರಡಿ ಶಿವು ಅವ್ರನ್ನ ಮಾತಾಡ್ಸಕ್ ಬಂದಿದ್ವಿ. ಎಸ್, ವೆಲ್ಕಮ್ ಟು ದಿ ಶೋ. ಹಾಯ್ ಸರ್. ಅಂಡ್ ಇವತ್ತು ವುಮೆನ್ಸ್ ಡೇ. ಸೊ ನಿಮ್ಮ ಲೈಫ್ ಅಲ್ಲಿ ಇರುವಂತ ಒಂದು ಸ್ಪೆಷಲ್ ವುಮೆನ್ ಯಾರು, ಹಾಗೆ ಆ ವುಮೆನ್ ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನನ್ನ ಲೈಫ್ ಅಲ್ಲಿ ಸ್ಪೆಷಲ್ ವುಮೆನ್ ಅಂತಂದ್ರೆ ನನ್ನ ತಾಯಿನೇ. ಓಕೆ. ನನ್ನ ತಾಯಿಗೆ ಮತ್ತೆ ಎಲ್ಲಾ ತಾಯಂದ್ರು ಕರ್ನಾಟಕದಲ್ಲಿ ದೇಶದಲ್ಲಿರೋ ಎಲ್ಲಾ ತಾಯಂದ್ರು ಅಕ್ಕ ತಂಗಿ ಮಹಿಳಾ ದಿನಾಚರಣೆಯ ಶುಭಾಶಯ. ವೆರಿ ನೈಸ್ ಸರ್. ಸೊ ಎಲ್ರಿಗೂ ಬಾರ್ಬಿ ಡಾಲ್ ಗೊತ್ತು, ಯಾಕೆ ಅಂದ್ರೆ ಎಲ್ಲರೂ ತುಂಬಾ ಇಷ್ಟ ಪಡ್ತಾರೆ. ಸೊ ಮಜಾ ಭಾರತದಲ್ಲಿ ಒಂದು ತುಂಬಾನೇ ಬಬ್ಲಿ ಬಾರ್ಬಿ ಡಾಲ್ ಇದೆ. ಸೊ ಆ ಬಾರ್ಬಿ ಡಾಲ್ ನ ಇವತ್ತು ಮಾತಾಡ್ತೀನಿ. ಯಾರಪ್ಪ ಈ ಬಾರ್ಬಿ ಡಾಲ್ ಅಂದ್ರೆ ನಮ್ಮ ಸೌಮ್ಯಕ್ಕ. ಬನ್ನಿ. ಹಾಯ್, ವೆಲ್ಕಮ್ ಟು ದಿ ಶೋ. ಹಾಯ್ ಮೇಘನಾ. ಹಲೋ. ಇನ್ನೊಂದು ಒಂದು ಕರೆಕ್ಷನ್, ಬಾರ್ಬಿ ಡಾಲ್ ಅಲ್ಲ ನಾನು ತೆಗೆದಿವೆ. ಬಾರ್ಬಿ ಡಾಲ್ ಬರೀ ಸ್ವಲ್ಪ ಮಕ್ಕಳಷ್ಟೇ ಇಟ್ಕೊಂಡು ಆಟ ಆಡೋದು. ವ್ಯಾಲೆಂಟೈನ್ಸ್ ಡೇ ಇರ್ಲಿ, ಫ್ರೆಂಡ್ಶಿಪ್ ಡೇ ಇರ್ಲಿ, ಬರ್ಡೇ ಇರ್ಲಿ, ಯಾವ್ದಕ್ ಜಾಸ್ತಿ ಸೇಲ್ ಆಗೋದು? ಟೆಡ್ಡಿ ಬೇರ್ ಯಾವಾಗ್ಲೂ ಡಿಮ್ಯಾಂಡ್ ಅಲ್ಲಿ ಇರೋದು ಮಾರ್ಕೆಟ್ ಹಂಗೆ. ನಾವು ವೆರಿ ನೈಸ್. ನಮ್ಮ ಮಜಾ ಬರ್ತದೆ ಟೆಡ್ಡಿ ಬೇರ್ ಗೆ ವೆಲ್ಕಮ್. ಆಕ್ಚುಲಿ ಶಿ ಇಸ್ ಒನ್ ಆಫ್ ದ ಕ್ಲೋಸೆಸ್ಟ್ ಫ್ರೆಂಡ್ ಆಫ್ ಮೈನ್. ನನ್ಗೆ ತುಂಬಾ ಖುಷಿ ಆಗುತ್ತೆ. ಅಂಡ್ ಮಜಾ ಭಾರತದಲ್ಲಿ ನಿಮ್ಗೆ ತುಂಬಾನೇ ಒಳ್ಳೊಳ್ಳೆ ಸಕ್ಸಸ್ ಸಿಗ್ತದೆ, ಒಳ್ಳೊಳ್ಳೆ ಸ್ಕಿಟ್ಸ್ ಮಾಡ್ತಿದ್ದೀರಾ. ಸೊ ಇವಾಗ ವುಮೆನ್ಸ್ ಡೇ ಅಂತ ಬಂದಾಗ, ಅಂಡ್ ಫಸ್ಟ್ ಆಫ್ ಆಲ್ ಹ್ಯಾಪಿ ವುಮೆನ್ಸ್ ಡೇ, ವುಮೆನ್ಸ್ ಡೇ ಸ್ಪೆಷಲ್ ಗೆ ನಿಮ್ಮ ಲೈಫ್ ಅಲ್ಲಿ ಇರುವಂತ ಒಂದು ಸ್ಪೆಷಲ್ ವುಮೆನ್ ಯಾರು, ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಥ್ಯಾಂಕ್ ಯು. ನಿಂಗೂ ಅಷ್ಟೇ, ಹ್ಯಾಪಿ ವುಮೆನ್ಸ್ ಡೇ. ಆ್ಯಂಡ್ ಯು ಆರ್ ಆಲ್ಸೋ ಅಚೀವಿಂಗ್ ತುಂಬ ಚೆನ್ನಾಗಿ. ಒಂದು ನಿಂದು ಅಂಥೇಳಿ ಒಂದು ಸ್ಥಾನನ ಈ ಮೀಡಿಯಾದಲ್ಲಿ ನೀನಾಗೆ ರೂಪಿಸ್ಕೊಳ್ತಾ ಇದೆಯಾ. ಸೊ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ ಫಾರ್ ದಟ್ ಆ್ಯಂಡ್ ಆಲ್ ದ ಬೆಸ್ಟ್ ಇನ್ನು ರೈಟ್ ಆಗಿರಲಿ ಅಂತ. ಹ್ಯಾಪಿ ವುಮೆನ್ಸ್ ಡೇ ಟು ಯು. ಥ್ಯಾಂಕ್. ಆ್ಯಂಡ್ ನನ್ನ ಜೀವನದಲ್ಲಿ ನಾನು ಸ್ಪೆಷಲ್ ವುಮನ್ ಅಂದರೆ ಅಫ್ಕೋರ್ಸ್ ನನ್ನ ಅಮ್ಮ. ಬಿಕಾಸ್ ಏನು ಅಂದರೆ, ನಮ್ಮ ಅಮ್ಮ ಇವಾಗ ನಾವೆಲ್ಲ ಹೇಳ್ತಾ ಇದ್ದೀವಿ ಫೆಮಿನಿಸಮ್ ಅಂತ ಆಗಲಿ ಅಥವಾ ವುಮೆನ್ಸ್ ಡೇ ವುಮೆನ್ ಸ್ಟ್ರಾಂಗ್ ಆಗಿರಬೇಕು ಅಂತ, ಅದು ಈಗ 25 ವರ್ಷದ ಕೆಳಗಡೆ ನಮ್ಮ ಅಮ್ಮ ಆಗಿದ್ರು. ನಮ್ಮಮ್ಮ ಯಾವತ್ತೂ ಒಂದು ಸೊಸೈಟಿಗೋಸ್ಕರ ಇವ್ರು ಹೀಗೆ ಹೇಳ್ತಾರೆ ನಾನು ಹೀಗೆ ಬದುಕಬೇಕು ಅಂಥೇಳಿ ಅಂಥೇಳಲ್ಲ. ಅವರು ವಾಟ್ ರೈಟ್, ಅವ್ರಿಗೆ ಏನು ಅನ್ನಿಸ್ತು, ತುಂಬ ಕಷ್ಟಗಳನ್ನು ನೋಡಿ ಕಷ್ಟಗಳನ್ನು ಸಹಿಸ್ಕೊಂಡು ಒಬ್ಬ ಸ್ಟ್ರಾಂಗ್ ವುಮೆನ್, ಒಬ್ಬ ಸ್ಟ್ರಾಂಗ್ ಲೇಡಿ ಅವರು. ಓಕೆನಾ? ತುಂಬ ಧೈರ್ಯ ನಮ್ಮಮ್ಮಗೆ, ಧೈರ್ಯವಂತೆ. ಧೈರ್ಯಕ್ಕೆ ಇನ್ನೊಂದು ಹೆಸರು ಧೈರ್ಯ, ಸ್ವಾಭಿಮಾನ. ಅದಕ್ಕೆ ಇನ್ನೊಂದು ಹೆಸರು ನನ್ನ ತಾಯಿ. ಅವ್ರನ್ನೇ ನೋಡಿಕೊಂಡು ಬೆಳೆದಿರೋಳು ನಾನು. ಸೊ ಆಬ್ವಿಯಸ್ಲಿ ನಮ್ಮಮ್ಮನೇ ನನಗೆ ರೋಲ್ ಮಾಡೆಲ್ಲು. ಸೊ ಅವ್ರನ್ನ ನೋಡಿ ಬೆಳೆದು, ಆ್ಯಕ್ಚುಲಿ ನಾನು ಅವರು ಮಟ್ಟಿಗೆ ನಾನು ಇನ್ನೂ ಇಲ್ಲ ಅಂತ ನಾನು ಹೇಳ್ತೀನಿ. ನನ್ನ ತಾಯಿಯಷ್ಟು ಒಂದು ಅಷ್ಟು ಸ್ಟ್ರಾಂಗ್ ಇನ್ನು ನಾನು ಇಲ್ಲ, ಅಷ್ಟು ಆಗ್ತೀನೋ ಇಲ್ಲೋ ಅಂತಲೂ ಗೊತ್ತಿಲ್ಲ. ನಮ್ಮಮ್ಮ ಎರಡು ಫೇಸ್ ಇದೆ. ಅವರು ವೆರಿ ಸ್ಟ್ರಾಂಗ್, ವೆರಿ ಸ್ಟ್ರೇಟ್ ಫಾರ್ವರ್ಡ್ ಆ್ಯಂಡ್ ವೆರಿ ಬೋಲ್ಡ್, ತುಂಬ ಧೈರ್ಯ ಇದೆ. ಆ ಫೇಸ್ ಕೂಡ ಇದೆ ಅವರದ್ದು. ಜೊತೆಗೆ ತುಂಬ ಒಂದು ತಾಯಿ ನೇಚರು, ಹಂಬಲ್ಲು. ತನ್ನ ಸುತ್ತಮುತ್ತ ಇರೋರಿಗೆ ಯಾವಾಗಲೂ ಒಂದು ಸಹಾಯ ಅಂತ ಹೇಳಿದ್ರೆ ಅವ್ರು ಆಲ್ವೇಸ್ ರೆಡಿ ಇರ್ತಾರೆ. ಯಾವಾಗಲೂ ಹೆಲ್ಪ್ ಮಾಡೋಕ್ಕೆ ಅಂತ ಹೇಳಿದ್ರೆ ಶಿಲ್ ಬಿ ದ ಫಸ್ಟ್. ಸೊ ನನ್ನ ಜೀವನದ ಸ್ಫೂರ್ತಿ ಅಂತ ಹೇಳಿದ್ರೆ ನನ್ನ
ನನ್ನ ತಾಯಿ ಅಂತ ಹೇಳ್ತೀನಿ ಸೊ ಹ್ಯಾಪಿ ವುಮೆನ್ಸ್ ಡೇ ಅಮ್ಮ ಸ್ಪೆಷಲ್ ನಿಮಗೋಸ್ಕರ ಅಂಡ್ ಎಲ್ಲ ಅಮ್ಮಂದ್ರಿಗೂ ಅಷ್ಟೇ ಅವರು ಅವ್ರ ಮಕ್ಕಳ ಜೀವನಕ್ಕೋಸ್ಕರ ತುಂಬ ತ್ಯಾಗ ಮಾಡಿರ್ತಾರೆ ಸೊ ಅವ್ರ ಮಕ್ಕಳ ಭವಿಷ್ಯ ರೂಪಿಸೋದ್ರಲ್ಲಿ ಅವರ ಪಾತ್ರ ತುಂಬ ಇರುತ್ತೆ ಸೊ ಎಲ್ಲ ತಾಯಂದ್ರಿಗೂ ಅಕ್ಕ ತಂಗಿಯರಿಗೂ ಎಲ್ಲ ಹೆಣ್ಣು ಮಕ್ಕಳಿಗೂ ಫ್ರೆಂಡ್ಸ್ಗೂ ಜೀವನ ಸಂಗಾತಿಯಾಗಿರೋರು ಎಲ್ಲ ಹೆಣ್ಣು ಮಕ್ಕಳಿಗೂ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯ ಎಲ್ಲರೂ ಪ್ರಾಣಿಗಳನ್ನ ಇಟ್ಕೊಂಡು ಝೂ ಕಟ್ಟಿರೋದು ಅಥವಾ ಝೂ ಅಲ್ಲಿ ಶೋ ಮಾಡಿರೋದು ನೋಡಿದ್ವಿ ಆದ್ರೆ ಇಲ್ಲಿ ಒಂದು ಪ್ರಾಣಿನ ಇಟ್ಕೊಂಡು ಒಂದು ದೊಡ್ಡ ಶೋ ಹಿಟ್ ಶೋನೇ ಮಾಡಿದ್ದಾರೆ ಸೊ ಈ ಪ್ರಾಣಿ ಯಾರು ಅಂತ ಅಂದ್ರೆ ನಮ್ಮ ಮಜವಾರ್ತದ ಕಾರ್ತಿಕ್ ಹುಲಿ ಸೊ ಬನ್ನಿ ನಮ್ಮ ಹುಲಿ ಕಾರ್ತಿಕ್ ಅವ್ರನ್ನ ಮಾತಾಡ್ತಾರೆ ವೆಲ್ಕಮ್ ಟು ದ ಶೋ ಸರ್ ಸೊ ಸರ್ ಮಜವಾರ್ತದಲ್ಲಿ ಹುಲಿ ಮ್ಯೂಸಿಕ್ ಬರ್ತಿದ್ದಂಗೆ ನೀವೇ ಅಂತ ರೆಕಗ್ನಿಷನ್ ಆಗ್ಬಿಟ್ಟಿದೆ ಸೊ ಸುದೀಪ್ ಅವ್ರಿಗಿಂತ ಆಕ್ಚುಲಿ ನಿಮ್ಗೆ ಆ ಸಾಂಗ್ ತುಂಬಾ ಸೂಟಬಲ್ ಆಗಿದೆ ಅದ್ರ ಬಗ್ಗೆ ನಿಮ್ ಒಪಿನಿಯನ್ ಏನ್ ಸರ್ ಇಲ್ಲ ನಮ್ಗೆ ಆಕ್ಚುಲಿ ಹೆಬ್ಬೋಲಿ ಸಿನಿಮಾ ಟೀಮಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ಅವ್ರು ಆ ಸಾಂಗ್ ಕೊಟ್ಟಿರೋದಕ್ಕೆ ನನಗೆ ಅಷ್ಟು ರೆಕಗ್ನೈಸು ಸಿಕ್ಕಿಲ್ಲ ಆ ಸಾಂಗಿಂದನೇ ತುಂಬ ರೆಕಗ್ನೈಸ್ ಸಿಕ್ಕಿದೆ ಸೊ ನನಗೆ ಆ ಟೀಮಿಗೆ ಫಸ್ಟು ಸಾಂಗು ಆ್ಯಂಡ್ ಸುದೀಪ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ವೆರಿ ನೈಸ್ ಸರ್ ಆ್ಯಕ್ಚುಲಿ ಇವಾಗ ವುಮೆನ್ಸ್ ಡೇ ಸ್ಪೆಷಲ್ ಬರ್ತಾ ಇದೆ ಸೊ ವುಮೆನ್ಸ್ ಡೇ ಅಂತ ಬಂದಾಗ ನಿಮ್ಮ ಲೈಫಲ್ಲಿ ಒಂದು ಸ್ಪೆಷಲ್ ವುಮೆನ್ ಯಾರು ಹಾಗೆ ಆ ವುಮೆನ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಆ್ಯಕ್ಚುಲಿ ನನ್ನ ಲೈಫಲ್ಲಿ ಸ್ಪೆಷಲ್ ವುಮೆನ್ ಅಂದರೆ ನಮ್ಮ ಮಜಾ ಬರ್ತಾ ಸುಶ್ಮಿತಾ ದೇವ್ರೇ ಅಲ್ಲ ನನ್ನ ಎಲ್ರಿಗೂ ಗೊತ್ತಿರುತ್ತೆ ನನ್ನ ತಾಯಿನೇ ನಂಗೆ ಸ್ಪೆಷಲ್ ವುಮೆನು ಆ್ಯಂಡ್ ವುಮೆನ್ಸ್ ಡೇ ಅಂದರೆ ಇವತ್ತೊಂದೇ ದಿನ ಅಲ್ಲ ನಾವು ಪ್ರತಿದಿನವೂ ಹೆಣ್ಣು ಜೊತೆನೇ ಇರ್ತೀವಿ ಯಾಕಂದರೆ ನಮ್ಮ ಭೂಮಿ ಹೆಣ್ಣು ನಾವು ಕುಡಿಯುವ ನೀರು ಹೆಣ್ಣು ನಮ್ಮ ಪ್ರಕೃತಿ ಹೆಣ್ಣು ಎಲ್ಲದೂ ಹೆಣ್ಣು ನಮಗೆ ವುಮೆನ್ ಇಲ್ಲದೆ ನಾವು ಮೋಸ್ಟ್ಲಿ ಬದುಕಕ್ಕೆ ಸಾಧ್ಯವೇ ಇಲ್ಲ ಸೊ ನಮಗೆ ಪ್ರತಿದಿನವೂ ಅದು ಸ್ಪೆಷಲೇ ನಮ್ಮ ತಾಯಿ ಅಂತೂ ನಮಗೆ ತುಂಬ ಸ್ಪೆಷಲ್ ಇವಾಗ ನಿಮಗೆ ವುಮೆನ್ಸ್ ಡೇಗೆ ನಮ್ಮ ವೀಕ್ಷಕರಿಗೆ ವಿಶಸ್ನ ತಿಳಿಸ್ಬೇಕು ಎಲ್ಲರೂ ಪ್ರತಿಯೊಂದು ಹೆಣ್ಣನ್ನು ಗೌರವಿಸಿ ಪ್ರೀತಿಸಿ ಪೂಜೆ ಮಾಡಿ ಯಾಕಂದರೆ ಹೆಣ್ಣಿಲ್ಲದೆ ಏನೂ ಇಲ್ಲ ಸೊ ಎಲ್ಲ ನಮ್ಮ ಪ್ರಪಂಚದಲ್ಲಿರೋ ಎಲ್ಲ ಪ್ರತಿಯೊಂದು ಹೆಣ್ಣಿಗೂ ನಮ್ಮ ಕಡೆಯಿಂದ ಶುಭಾಶಯಗಳು ನಿಮ್ಮ ಕೆಲಸ ಪುಣ್ಯದ ಕೆಲಸ ದಯವಿಟ್ಟು ನೀವು ಯಾವತ್ತೂ ಅಕ್ಷಯ ಪಾತ್ರೆ ಆಗಿರಿ ಅಂತ ಹೇಳ್ಕೊಳ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ಥ್ಯಾಂಕ್ ಯು ಮಜಾ ಭಾರತದಲ್ಲಿ ಅಂದರೆ ಮಾನಸ ಅಂತ ತುಂಬ ಫೇಮಸ್ ಆಗಿದ್ದಾರೆ ಸೊ ಇವ್ರದ್ದು ಒಂದು ತುಂಬಾ ಫೇಮಸ್ ಬಿಹೇವಿಯರ್ ಏನಪ್ಪ ಅಂತಂದರೆ ತುಂಬ ಚೆನ್ನಾಗಿ ನಾಚ್ಕೋತಾರೆ ಆ್ಯಕ್ಚುಲಿ ಈಗ ಅವ್ರ ಕೈಲಿ ಅನಿಸ್ತೀನಿ ನೋಡಿ ನಾಚ್ಕೋತಾ ಇದ್ದಾರೆ ಸೊ ಇದವ್ರಿಗೆ ತುಂಬ ಫೇಮಸ್ ನಾನು ಆ್ಯಕ್ಚುಲಿ ತುಂಬ ಇಷ್ಟಪಡ್ತೀನಿ ಸೊ ವೆಲ್ಕಮ್ ಟು ದ ಶೋ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಹ್ಯಾಪಿ ವುಮೆನ್ಸ್ ಡೇ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ನಿಮಗೂ ಹ್ಯಾಪಿ ವುಮೆನ್ಸ್ ಡೇ ಓಕೆ ವುಮೆನ್ಸ್ ಡೇ ಪರವಾಗಿ ನಿಮ್ಮ ಲೈಫಲ್ಲಿ ಯಾರು ಒಂದು ಸ್ಪೆಷಲ್ ವುಮೆನ್ ಇದ್ದಾರೆ ಅವರಿಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ ಈ ವುಮೆನ್ಸ್ ಡೇಯಿಂದ ಓಕೆ ನನ್ನ ಲೈಫಲ್ಲಿ ವುಮೆನ್ಸ್ ಡೇ ದಿನ ಒಂದು ಸ್ಪೆಷಲ್ ವುಮೆನ್ ಇಲ್ಲ ಇಬ್ಬರಿದ್ದಾರೆ ಒಂದು ನನ್ನ ತಾಯಿ ಆ್ಯಂಡ್ ಇನ್ನೊಬ್ಬರು ನನ್ನ ಗುರುಗಳು ಉಷಾ ಭಂಡಾರಿ ಅವರು ಸೊ ಇವರು ಈ ಇಬ್ಬರು ವುಮೆನ್ ನನ್ನ ಲೈಫಲ್ಲಿ ತುಂಬ ಮೇಜರ್ ರೋಲ್ ಪ್ಲೇ ಮಾಡ್ತಾರೆ ಯಾಕಂದರೆ ನಮ್ಮಮ್ಮ ನನಗೆ ಲೈಕ್ ಜನ್ಮ ಕೊಟ್ಟಿದ್ದಾರೆ ಆ್ಯಂಡ್ ಅವ್ರು ನನಗೆ ಹೇಗಿರಬೇಕು ಹೇಗಿರಬಾರ್ದು ಅಂತ ಹೇಳ್ಕೊಟ್ಟಿದ್ದಾರೆ ಆ್ಯಂಡ್ ನನ್ನ ಉಷಾ ಭಂಡಾರಿ ಅಮ್ಮ ಅವರು ನನ್ನ ಆ್ಯಕ್ಟಿಂಗ್ ಕೆರಿಯರ್ಗೆ ನಾನು ಏನು ಇವತ್ತು ಮಾಡ್ತಾ ಇದ್ದೀನಿ ನಾನೇನು ಆ್ಯಕ್ಟಿಂಗ್ ಮಾಡ್ತೀನಿ ಅಥವಾ ನಾನು ಏನು ಪರ್ಫಾರ್ಮೆನ್ಸ್ ಮಾಡ್ತೀನಿ ಇದು ಕಂಪ್ಲೀಟ್ ಕ್ರೆಡಿಟ್ಸ್ ಉಷಾ ಮಂಗೆ ಹೋಗುತ್ತೆ ಸೊ ಯಾ ನನ್ನ ಲೈಫಲ್ಲಿ ಇವರಿಬ್ರು ಬೆಸ್ಟ್ ವೆರಿ ನೈಸ್ ಅವ್ರಿಗೆ ವುಮೆನ್ಸ್ ಡೇ ವಿಶ್ ಮಾಡಿಬಿಡಿ ಡೆಫಿನೆಟ್ಲಿ ಅಮ್ಮ ಆ್ಯಂಡ್ ಉಷಮ್ಮ ಇಬ್ಬರಿಗೂ ಹ್ಯಾಪಿ ವುಮೆನ್ಸ್ ಡೇ ಸೊ ಮಜಾ ಭಾರತದಲ್ಲಿ ತುಂಬ ಜನ ಕಿಂಗ್ ಅಂದರೆ ರಾಜರ ಪಾತ್ರ ಹಾಕಿದ್ದಾರೆ ಆದರೆ ಅದರಲ್ಲಿ ಆ ರಾಜ ಪಾತ್ರದಲ್ಲಿ ಒಂದು ಹೆಸರು ಮಾಡಿರೋದು ಅಂದರೆ ನಮ್ಮ ಬಸವರಾಜ್ ಸೊ ಇವ್ರನ್ನ ನಾನ್ ಸಿಂಕ್ ಅಂತಾನೆ ಕರೀತಾರೆ ಸೊ ಯಾಕೆ ನಾನ್ ಸಿಂಕ್ ಅಂತ ನನಗೂ ಗೊತ್ತಿಲ್ಲ ಇವಾಗ ಒಂದ್ಸತಿ ಮಾತಾಡಿದ್ರೆ ನನಗೆ ನಾನ್ ಸಿಂಕ್ ಆಗ್ತಾರೆ ನೋಡೋಣ ಹಲೋ ಸರ್ ನಾನ್ ಸಿಂಕೆ ಇವರು ನಾನು ಹಲೋ ಅಂದರೆ ನಮಸ್ಕಾರ ಹೇಳ್ತಿದ್ದಾರೆ ಸೊ ವೆಲ್ಕಮ್ ಟು ದ ಶೋ ಓಕೆ ನಿಮಗೆ ಇವತ್ತು ವುಮೆನ್ಸ್ ಡೇ ಸ್ಪೆಷಲ್ ಸೊ ವುಮೆನ್ಸ್ ಡೇ ಅಂತ ಅಂದರೆ ನಿಮಗೆ ಯಾವ ವುಮೆನ್ ನಿಮ್ಮ ಲೈಫಲ್ಲಿ ಯಾರು ಸ್ಪೆಷಲ್ ಹಾಗೆ ಆ ವುಮೆನ್ಗೆ ಏನು ಸ್ಪೆಷಲ್ ಆಗಿ ಹೇಳಕ್ಕೆ ಇಷ್ಟಪಡ್ತೀರಾ ವುಮೆನ್ಸ್ ಡೇ ಅಂತ ನನಗೆ ನಮ್ಮ ತಾಯಿನೇ ನೆನಪಾಗುತ್ತೆ ಪ್ರತಿ ವರ್ಷ ದಿನಾಲೂ ನೆನಪಾಗ್ತಾರೆ ನಮ್ಮ ತಾಯಿಗೆ ನಾನು ಏನು ಕೊಡೋಕ್ಕೆ ಸಾಧ್ಯ ಯಾವಾಗಲೂ ಮತ್ತು ಮಹಿಳೆಯರಿಗೆ ಏನು ಹೇಳೋಕ್ಕೆ ಆಗಲ್ಲ ಯಾಕಂದರೆ ಅವ್ರಿಗಿಂತ ತುಂಬ ದೊಡ್ಡವರಾಗಿ ಅವ್ರಿಗೆ ಯಾವಾಗಲೂ ಒಳ್ಳೆಯದಾಗಲಿ ಇಲ್ಲಿ ಎಲ್ಲರೂ ಅವ್ರವ್ರ ಹೆಸರಿಗೆ ಒಂದು ಟೈಟ್ಲ್ ಇಟ್ಕೊಂಡಿರ್ತಾರೆ ಆದ್ರೆ ಇಲ್ಲಿ ಒಬ್ಬ ವ್ಯಕ್ತಿ ಅವ್ರು ಇರೋಂತ ಜಾಗನೇ ಟೈಟ್ಲ್ ಆಗಿ ಇಟ್ಕೊಂಡ್ಬಿಟ್ಟಿದ್ದಾರೆ ಯಾರಪ್ಪ ಅದು ಅಂದ್ರೆ ನಮ್ಮ ಗೊಬ್ಬರಗಾಲ ಗೊಬ್ಬರಗಾಲ ಅಂದಿದ ತಕ್ಷಣ ನಿಮ್ಗೆಲ್ಲ ಗೊತ್ತಾಗ್ಬಿಡುತ್ತೆ ವಿನೋದ್ ಗೊಬ್ಬರಗಾಲ ಅವ್ರದ್ದು ಕಜ್ಜಾಯ ಬಾಳೆಹಣ್ಣು ಅಂತೂ ಮರೆಯಂಗೇ ಇಲ್ಲ ಅಂತ ಸ್ಕಿಟ್ಗಳನ್ನ ಮಾಡಿದಾರೆ ಅವ್ರದ್ದು ಸ್ಕಿಟ್ಲು ಆಕ್ಚುಲಿ ಇವತ್ತು ನಾವು ವಿನೋದ್ ಗೊಬ್ಬರಗಾಲ ಅವ್ರನ್ನ ವೆಲ್ಕಮ್ ಮಾಡ್ಕೊಂಡು ವೆಲ್ಕಮ್ ಟು ದ ಶೋ
ಅಂಡ್ ನಮಸ್ತೆ ಹೇಳ್ತೀರ ನಮಸ್ಕಾರ ಹೇಳ್ತಾರೆ ಹಾಗೆ ಹೇಳ್ಬಿಡಿ ವೆಲ್ಕಮ್ ಟು ದ ಶೋ ಸರ್ ಓಕೆ ವಿನೋದ್ ಗೋಬ್ರಗಾಲ ಅವರೇ ಇವತ್ತು ವುಮೆನ್ಸ್ ಡೇ ಸ್ಪೆಷಲ್ ನಿಮ್ಮ ಲೈಫಲ್ಲಿ ಒಂದು ಸ್ಪೆಷಲ್ ವುಮೆನ್ ಅಂತ ಯಾರಿದ್ದಾರೆ ಹಾಗೆ ಆ ವುಮೆನ್ಗೆ ಇವತ್ತಿನ ದಿನ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಎಲ್ಲರೂ ಹೇಳ್ತಾ ಇದ್ದಾರೆ ಸ್ಪೆಷಲ್ ವುಮೆನ್ ಅಂತ ಅಂದ್ರೆ ತಾಯಿನೇ ಅಂತ ಹೇಳ್ತಾರೆ ನಮಗೆ ತಾಯಿ ಸ್ಪೆಷಲ್ ಅಲ್ಲ ಯಾಕಂದ್ರೆ ದೇವರು ಯಾವತ್ತೂ ನಮ್ಗೆ ಸ್ಪೆಷಲ್ ಅನ್ಸಲ್ಲ ದೇವ್ರಿಗೆ ನಾವುಗಳು ಸ್ಪೆಷಲ್ ಅದಕ್ಕೆ ಅವ್ರಿಗೆ ನಾನು ಸ್ಪೆಷಲ್ ಆಗಿ ಹೇಳೋದಿಲ್ಲ ನಮ್ಮ ದೇವರು ನಮ್ಮ ದೇವ್ರಿಗೆ ಯಾವಾಗಲೂ ಕೈ ಮುಟ್ಕೊಂಡು ನಾವು ಪೂಜೆ ಮಾಡ್ತಾ ಇರ್ಬೇಕು ಅವ್ರು ಆರಾಧಿಸಿದ್ರೆ ನಾವು ಬೆಳಿತಾ ಇರ್ತೀವಿ ಅದೇ ರೀತಿ ನಮ್ಮ ತಾಯಿ ಒಂದು ಹೆಣ್ಣು ಅಂದ್ಬಿಟ್ಟು ಅವ್ರು ಸ್ಪೆಷಲ್ ವುಮೆನ್ ವುಮೆನ್ ಅಂತ ನಾನು ಹೇಳೋಕ್ಕಾಗಲ್ಲ ಕರ್ನಾಟಕದಲ್ಲಿರೋ ಹೆಣ್ಮಕ್ಳೆಲ್ಲ ಸ್ಪೆಷಲ್ ವುಮೆನ್ಸ್ ವರ ಅದು ಹೇಳ್ತಾರೆ ಈ ಬೊಮ್ಮ ತಾಯಿನ ಹೆಣ್ಣು ಹೋಲಿಸ್ತಾರೆ ಗಂಡಿಗೆಲ್ಲರೂ ಹೋಲಿಸಿದಾರೆ ಇಲ್ಲ ತಾನೇ ಸ್ಪೆಷಲ್ ಅವರೆಲ್ಲ ಅವ್ರಿಗೆಲ್ಲ ಅದಾದ್ಮೇಲೆ ನನ್ನ ಜೀವನದಲ್ಲಿ ಸ್ಪೆಷಲ್ ಅಂತ ಅನಿಸಿದ್ದು ನನ್ನ ಚಿಕ್ಕಮ್ಮ ಯಾಕೆಂದ್ರೆ ನಾನು ಇಲ್ಲಿವರೆಗೆ ನಿಂತು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಅದು ನಮ್ಮ ಚಿಕ್ಕಮ್ಮ ಕಾರಣ ನಮ್ಮ ಆ್ಯಕ್ಚುಲಿ ಎಲ್ಲೋ ನಿಂತಿದ್ದವ್ ನಮಗೆ ಈ ನಾಟಕಗಳು ಇವೆಲ್ಲ ನನಗೆ ಅದೆಲ್ಲ ಗೊತ್ತಿಲ್ಲ ನನಗೆ ಈಗ ಅಭಿನಯ ಅನ್ನೋದು ಗೊತ್ತಿಲ್ಲ ಬಟ್ ಅವ್ರು ಏನೋ ನಾನು ಮಾತಾಡ್ತೀವಿ ಇಲ್ಲ ನೀನಲ್ಲೇನೋ ಶಕ್ತಿ ಕರ್ಕೊಂಡು ಬಂದು ಬೆಂಗಳೂರು ಕರ್ಕೊಂಡು ಬಂದು ಇಲ್ಲ ನೀನೇನಾರು ಮಾಡ್ತೀಯ ಮಾಡು ನಾನು ಸಪೋರ್ಟ್ ಆಗಿರ್ತೀನಿ ಅಂದರೆ ಮನೆಯಿಂದ ನಾನು ಬಂದ್ಬಿಟ್ಟೆ ಅವಾಗ ಕರ್ಕೊಂಡ್ಬಂದು ಇಷ್ಟು ಮಟ್ಟಿಗೆ ನನ್ನ ಸ್ಟ್ಯಾಂಡ್ ಮಾಡಿದ್ರೆ ಅವ್ರು ಕೊಟ್ಟಂತ ಸ್ಫೂರ್ತಿ ಯಾವತ್ತ ಸ್ಫೂರ್ತಿ ಕೊಟ್ಟವ್ರನ್ನ ದೇವ್ರು ಅಂತ ಹೇಳ್ತೀವಿ ಯಾರು ಕೈ ಹಿಡಿದಿರ್ತಲ್ಲ ಬಟ್ ಹೇಳ್ತಾರೆ ಹಿಂಗೆ ಹೋಗು ದಾರಿ ಸಿಗುತ್ತೆ ದಾರಿಲಿ ಬಂದು ಅವ್ರು ಹೇಳ್ಕೊಟ್ಟಿದ್ದಾರೆ ನಾನು ಬಂದ್ರೆ ಇಲ್ಲಿವರೆಗೆ ಬಂದು ನಿಂತಿದ್ದೀನಿ ಅವ್ರಿಗೆ ನಾನು ಒಳ್ಳೆ ಸಕ್ಸಸ್ ಕಂಡಿದ್ದೀರಾ ನೀವು ಮಜಾವಾರ್ತದಲ್ಲಿ ಗೊಬ್ಬರಗಾಲ ಅಂದ್ರೇನೆ ನಿಮ್ಗೊಂದು ಒಳ್ಳೆ ಸ್ಟೇಟಸ್ ಇದೆ ಒಳ್ಳೆ ಸ್ಟ್ಯಾಂಡರ್ಡ್ಸ್ ಇದೆ ಅದು ತುಂಬಾ ಖುಷಿ ಆಗುತ್ತೆ ಅಂಡ್ ಇವ್ರನ್ನ ನಾವು ನಾನು ನಿಮ್ಗೆ ಅವ್ರ ಹೆಸರು ಹೇಳಲೇಬೇಕು ಅಂತ ಏನಿಲ್ಲ ಯಾಕಂದ್ರೆ ಅವ್ರನ್ನ ನೋಡಿದ ತಕ್ಷಣ ಹೇಳ್ತಾರೆ ಇವರು ಮಜಾಭಾರತದ ಸುಸು ಸುಷ್ಮಿತಾ ಸೊ ವೆಲ್ಕಮ್ ಟು ದಿ ಶೋ ಥ್ಯಾಂಕ್ ಯು ಸೋ ಮಚ್ ಅಂಡ್ ತುಂಬ ಖುಷಿ ಆಗುತ್ತೆ ಆ್ಯಂಡ್ ಯಾರೋ ಬಂದು ಇಂಟರ್ವ್ಯೂ ಮಾಡೋದಕ್ಕಿಂತ ನಮ್ಮವ್ರು ಬಂದು ಇಂಟರ್ವ್ಯೂ ಮಾಡೋದೇ ಇನ್ನೂ ಖುಷಿ ಆಗುತ್ತೆ ಬಿಕಾಸ್ ಇಟ್ಸ್ ನೆಕ್ಸ್ಟ್ ಲೆವೆಲ್ ಥರ ಆ್ಯಂಡ್ ವೆರಿ ಮಚ್ ಸೊ ಈ ಒಂದು ವುಮೆನ್ಸ್ ಡೇಗೆ ಫಸ್ಟ್ ಆಫ್ ಆಲ್ ಅಂಡ್ ಹಾರ್ಟ್ಲಿ ತುಂಬಾ ಖುಷಿಯಾಗಿ ವಿಶ್ ಮಾಡ್ತೀನಿ ಹ್ಯಾಪಿ ವುಮೆನ್ಸ್ ಡೇ ಥ್ಯಾಂಕ್ ಯು ಸೋ ಮಚ್ ನಿಮಗೂ ಕೂಡ ಹ್ಯಾಪಿ ವುಮೆನ್ಸ್ ಡೇ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ ಕೂಡ ನಿನಗೆ ಸ್ಪೆಷಲ್ ಆಗಿ ಹೇಳ್ತೀನಿ ಯಾಕಂದ್ರೆ ನೀನು ವುಮೆನ್ ಅಲ್ಲ ಸ್ಪೆಷಲ್ ಓಕೆ ನಿಮ್ಮ ಒಂದು ಲೈಫಲ್ಲಿ ಸ್ಪೆಷಲ್ ವುಮೆನ್ ಯಾರು ಹಾಗೆ ಆ ವುಮೆನ್ಗೆ ಈ ಒಂದು ವುಮೆನ್ಸ್ ಡೇಯಿಂದ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಆ್ಯಂಡ್ ಅಫ್ಕೋರ್ಸ್ ಎಲ್ಲರೂ ಹೇಳ್ತಾರೆ ಇದನ್ನ ತಾಯಿ ನಮ್ಮ ತಾಯಿ ನನಗೆ ವೆರಿ ಸ್ಪೆಷಲ್ಲು ಆ್ಯಂಡ್ ತಂದೆ ಇಲ್ಲದೆ ಇರೋರಿಗೂ ಕೂಡ ತಂದೆ ತುಂಬ ಸ್ಪೆಷಲ್ ಆಗಿರ್ತಾರೆ ಅವರು ತಾಯಿ ಸ್ಥಾನನೂ ತುಂಬಿರ್ತಾರಲ್ವಾ ಸೊ ಆ ಅಂಥ ಎಲ್ಲ ತಂದೆಯರಿಗೂ ನಾನು ಈ ಒಂದು ಶುಭಾಶಯಗಳನ್ನ ನಾನು ಹೇಳ್ತೀನಿ ಯಾಕಂದರೆ ಎಲ್ಲರೂ ವಿಮನ್ ಅಂದ ತಕ್ಷಣ ಅವ್ರು ಮಾಡೋ ಅಂದರೆ ಆಕಾರದಲ್ಲಿ ಮಾತ್ರ ವಿಮೆನ್ ಅಂದರೆ ಅವ್ರಿಗೆ ವಿಶ್ ಮಾಡುವಂಥದ್ದಲ್ಲ ಲೈಕ್ ತಂದೆನೂ ಒಂದೊಂದು ಸತಿ ತಾಯಿ ಸ್ಥಾನನ ತುಂಬಿರ್ತಾರೆ ತಾಯಿ ಇಲ್ಲದೆ ಇರೋರಿಗೆ ಸೊ ಹಾಗಾಗಿ ತಂದೆಗೂ ನಾನು ಈ ಒಂದು ವಿಶಸ್ನ ಹೇಳ್ತೀನಿ ಹಾಗೆ ನಮ್ಮ ಮನೇಲಿ ಅಮ್ಮ ವೆರಿ ಸ್ಪೆಷಲ್ ನನಗೆ ಮಾತ್ರ ಅಲ್ಲ ನನ್ನ ತಂಗಿಗೂ ಸ್ಪೆಷಲ್ ನಮ್ಮ ಅಪ್ಪಂಗೂ ಸ್ಪೆಷಲ್ ಯಾಕಂದರೆ ತುಂಬ ಬೇಗ ನಮ್ಮ ತಂದೆಯವರ ತಾಯಿ ತೀರ್ಕೊಂಡಿದ್ದು ಸೊ ಅಮ್ಮನೂ ಆ ಸ್ಥಾನನ ತುಂಬಿದ್ದಾರೆ ಸೊ ಅವ್ರಿಗೂ ಕೂಡ ಆ್ಯಂಡ್ ಇನ್ನೊಂದು ಸ್ಪೆಷಲ್ ಅಂತ ಹೇಳಿದ್ರೆ ನನ್ನ ಸಂಗೀತ ಟೀಚರ್ ಇವಾಗ ಮೈಸೂರಿನ ಜನ ತುಂಬಾನೇ ಟ್ಯಾಲೆಂಟೆಡ್ ಮೈಸೂರಿನ ಸಾಂಸ್ಕೃತಿಕ ನಗರಿ ಅಂತ ಕರೀತಾರೆ ಸೊ ಮೈಸೂರಿಂದ ಬಂದಿರುವಂತ ಹೌದು ಮೈಸೂರಿನ ಸಾಂಸ್ಕೃತಿಕ ನಗರ ಅಂತಾನೆ ಕರೀತಾರೆ ಸೊ ಮೈಸೂರು ತುಂಬಾ ಕ್ಲೀನ್ ಸಿಟಿ ಅಂತಾನು ಗೊತ್ತು ಸೊ ನಮಗೆ ಮೈಸೂರಿಂದ ಒಂದು ಅದ್ಭುತವಾದಂತ ವ್ಯಕ್ತಿ ಬಂದಿದ್ದಾರೆ ಅವ್ರು ಯಾರಪ್ಪ ಅಂದ್ರೆ ನಮ್ಮ ಜಗ್ಗಪ್ಪ ಜಗ್ಗಪ್ಪ ಅಂದ್ರೆ ತುಂಬಾ ಫೇಮಸ್ ಅವರಿಗೆ ತುಂಬಾನೇ ಫ್ಯಾನ್ ಫಾಲೋವರ್ಸ್ ಇದ್ದಾರೆ ಅವ್ರದ್ದು ಪ್ರತಿಯೊಂದು ಡೈಲಾಗ್ಸ್ ಟಿಕ್ಟಾಕ್ ಅಲ್ಲಿ ತುಂಬಾನೇ ಒಳ್ಳೆ ಲೆವೆಲ್ ರೀಚ್ ಆಗಿದೆ ಸೊ ವೆಲ್ಕಮ್ ಟು ದಿ ಶೋ ಜಗ್ಗಪ್ಪ ಅಂಡ್ ಮಜಾವಾರದಲ್ಲಿ ನಂದೊಂದು ಸ್ಮಾಲ್ ಎಕ್ಸ್ಪೀರಿಯನ್ಸ್ ಏನಪ್ಪಾ ಅಂದ್ರೆ ನಾನು ಮಾಡಿದ ಫಸ್ಟ್ ಸ್ಕಿಟ್ ಜಗ್ಗಪ್ಪ ಅವ್ರ ಜೊತೆನೆ ಅಂಡ್ ವಂಡರ್ಫುಲ್ ಪರ್ಸನ್ ಅದ್ರ ಬಗ್ಗೆ ಬೇರೆ ಮಾತಿಲ್ಲ ಅಂಡ್ ಜಗ್ಗಪ್ಪ ಅವರೇ ವುಮೆನ್ಸ್ ಡೇ ಅಂತ ಬಂದಾಗ ನಿಮ್ಮ ಲೈಫಲ್ಲಿ ನೆನಪಾಗುವಂತ ಒಂದು ಸ್ಪೆಷಲ್ ವುಮೆನ್ ಯಾರು ಅವ್ರ ಬಗ್ಗೆ ಏನ್ ಹೇಳಕ್ ಇಷ್ಟ ಇಲ್ಲ ಅಂತ ಬಂದಾಗ ತಾಯಿನೇ ನೆನಪಾಗೋದು ನನಗೆ ಫಸ್ಟು ನೆನಪಾಗೋದು ಯಾಕೆಂತಂದ್ರೆ ಎಲ್ಲ ಲೈಫಲ್ಲೂ ಅಮ್ಮ ಇಲ್ಲದೇ ನಾವೆಲ್ಲ ಇಲ್ಲ ಅಲ್ವಾ ಯಾಕೆ ನಮ್ಮ ತಾಯಿನೇ ವುಮೆನ್ ಅಂತ ಬಂದಾಗ ಫಸ್ಟ್ ನೆನಪಾಗೋದು ವೆರಿ ನೈಸ್ ನಿಮ್ಮ ಅಮ್ಮನಿಗೆ ಏನಾದರೂ ಸ್ಪೆಷಲ್ ಆಗಿ ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ಅಮ್ಮನ ಸ್ಪೆಷಲ್ ಆಗಿ ಏನೇ ನಮ್ಮ ಅಮ್ಮನೇ ಸ್ಪೆಷಲ್ ಆಗಿದೆ ಅವ್ರಿಗೆ ಏನು ಸ್ಪೆಷಲ್ ಇಲ್ಲ ಅವ್ರ ಆಶೀರ್ವಾದ ನಮಗಿರಬೇಕು ಯಾವಾಗಲೂ ನಗ್ನಗ್ತಾ ಚೆನ್ನಾಗಿರಮ್ಮ ಏನು ಯೋಚನೆ ಮಾಡೋಕ್ಕೂ ಕೂಡ ಯಾವ್ದ್ರ ಬಗ್ಗೆ ಏನೇ ಆದರೂ ನಾನು ನಿಮ್ಮ ಜೊತೆ ಇರ್ತೀನಿ ಸೊ ಕುಂದಾಪುರದಲ್ಲಿ ನೀನು ತುಂಬ ಫೇಮಸ್ ಅಂತ ಕೇಳಿದೀವಿ ಅಲ್ಲಿರುವಂಥ ಹುಡುಗಿರು ಅಷ್ಟೇ ಫೇಮಸ್ ಆಗ್ತಾರೆ ಅಂತ ನಮ್ಮ ಕುಂದಾಪುರದ ಹುಡುಗಿ ಮಲ್ಲಿಕ ಅವ್ರು ತೋರಿಸ್ಕೊಟ್ಟಿದ್ದಾರೆ ಸೊ ಬನ್ನಿ ನಮ್ಮ ಮಜಾವಾರ್ತದ ಮಲ್ಲಿಕ ಅವ್ರು ವೆಲ್ಕಮ್ ಟು ದಿ ಶೋ ಥ್ಯಾಂಕ್ ಯು ಸೊ ಇವತ್ತು ವುಮೆನ್ಸ್ ಡೇ ನಿಮಗೆ ಹ್ಯಾಪಿ ವುಮೆನ್ಸ್ ಡೇ ಫಸ್ಟ್ ಥ್ಯಾಂಕ್ ಯು ಆ್ಯಂಡ್ ಸೇಮ್ ಟು ಯು ಆ್ಯಂಡ್ ಈಗ ವುಮೆನ್ಸ್ ಡೇ ಅಂತ ಬಂದಾಗ ನಿಮ್ಮ ಲೈಫಲ್ಲಿ ಒಂದು ಸ್ಪೆಷಲ್ ವುಮೆನ್ ಯಾರು ಆ ವುಮೆನ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಎಲ್ಲರೂ ಲೈಫಲ್ಲಿ ಇದ್ದಂಗೆ ನನಗೂ ಕೂಡ ತಾಯಿನೇ ಫಸ್ಟು ಸೊ ಅಮ್ಮ ಐ ಲವ್ ಯು
ವೆರಿ ನೈಸ್. ನಿಮ್ಗೆ ಹಾಡಿಳಕ್ ಬರುತ್ತೆ ಅಂತ ಎಲ್ಲೋ ಒಂದು ಗಾಳಿ ಸುದ್ದಿ ಕೇಳಿದ್ವಿ. ಸೊ ಇಫ್ ನಿಮ್ ಕೈಲಾದ್ರೆ ಒಂದ್ ಲೈನ್ ನಿಮ್ ಅಮ್ಮನ್ಗೋಸ್ಕರನೇ ಸ್ಪೆಷಲ್ ದೇವ್ರೇ, ನಂಗೆ ಹಾಡಿಳು ಬರ್ತಿಲ್ಲ ಮಾತ್ರ ಹೇಳಿಸ್ಬೇಡಿ, ಸಕ್ಕದಾಗ ಹಾಡು ಹೇಳ್ತೀನಿ, ಅದಕ್ಕೆ ಹಾಡಿಳಕ್ ಬರಲ್ಲ ನನಗೆ. ವೆರಿ ನೈಸ್, ಪರವಾಗಿಲ್ಲ ಅಂದ್ರು ಹಾಡಿ ಸಾಧ್ಯನೇ ಇಲ್ಲ, ನಾನು ಹಾಡು ಕೇಳಿ ಆಮೇಲೆ ಕ್ಯಾಮ್ರಾ ಬಂದಾಗ ಹೋಗುತ್ತೆ. ಓಕೆ, ಪರವಾಗಿಲ್ಲ, ಅವರು ಹೇಳಲ್ಲ ಅಂತಿದ್ದಾರೆ. ಬಟ್ ಎನಿವೇಸ್, ಇವಾಗ ವುಮೆನ್ಸ್ ಅಂತ ನೋಡ್ತಾ ಇದ್ದಾರೆ ತುಂಬಾ ಜನ ವುಮೆನ್ಸ್ ಈ ಶೋನ, ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಎಲ್ರಿಗೂ ವುಮೆನ್ಸ್ ಡೇದ ಶುಭಾಶಯಗಳು. ಗಂಡಿಂದನೇ ಹೆಣ್ಣು, ಹೆಣ್ಣಿಂದನೇ ಗಂಡು, ಸೊ ಇಬ್ಬರಿಗೂ ಕೂಡ ಸಮಾನತೆ ಇದೆ. ಯಾವತ್ತೋ ಒಂದಿನ ಬರೋ ವುಮೆನ್ಸ್ ಡೇನ ಆಚರಿಸೋದಲ್ಲ, ಪ್ರತಿದಿನ ಪ್ರತಿ ಕ್ಷಣ ಕೂಡ ವುಮೆನ್ಸ್ಗೋಸ್ಕರ ನಾವು ಮೀಸಲಾತಿನ ಇಡ್ಲೇಬೇಕಾಗುತ್ತೆ. ಸೊ ಎಲ್ರಿಗೂ ವುಮೆನ್ಸ್ ಡೇದ ಶುಭಾಶಯ. SSTV ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ.